Hi friends, welcome back to my channel. Ivatina ee video dalli instant agi skin glow barodukke mate tight agi smooth agi tumbane chanagi kaantiyutavagi agodukke ond olle home remedy na tilustha idini. Adu kuda ellara adige maneyalle siguvantaha kevala erade vastugalana baliskondu ee ondu home remedy na sulabhavagine tayarisibittu upayogisabodu. Nammanalle iruvantaha natural ada padarthagalana balisi tayarisi upayogistha irodrinda ಇದನ್ನ ಬಳಸಿದ್ರೆ ಯಾವುದೇ ಕಾರಣಕ್ಕೂ ಯಾವ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ, ಜೊತೆಗೇನೆ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಈ ಹೋಮ್ ರೆಮಿಡಿನ ತಯಾರಿಸುವ ವಿಧಾನ ಮತ್ತು ಇದನ್ನ ಬಳಸಬೇಕಾದಂತಹ ಸರಿಯಾದ ವಿಧಾನ ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗ್ಬೇಕಲ್ವಾ, ಅದಕ್ಕೋಸ್ಕರ ವಿಡಿಯೋನ ಆದಷ್ಟು ಫಸ್ಟ್ ಇಂದ ಲಾಸ್ಟ್ ವರ್ಗೂ ಸ್ಕಿಪ್ ಮಾಡದೆ ನೋಡಿ, ಅಂದ್ರೆ ಮಾತ್ರನೇ ನಾನು ಹೇಳೋದೆಲ್ಲ ನಿಮ್ಗೆ ಪೂರ್ತಿಯಾಗಿ ತಿಳಿಯುತ್ತೆ. ವಿಡಿಯೋ ನೋಡಿದ ಮೇಲೆ ಇಷ್ಟ ಆಗೋದಾದ್ರೆ ಮಾತ್ರ ವಿಡಿಯೋಗೆ ಒಂದ್ ಲೈಕ್ ಅನ್ನ ಕೊಡಿ. ನೀವು ಲೈಕ್ ಮಾಡಿದ್ರೆ ಮಾತ್ರ ನನಗ್ ಗೊತ್ತಾಗೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಆಗಿಲ್ವಾ ಅನ್ನೋದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಹೋಮ್ ರೆಮಿಡಿನ ತಯಾರಿಸುವಂತಹ ವಿಧಾನ ಯಾವ ರೀತಿ ಅನ್ನೋದನ್ನ ನೋಡೋಣ. ಈ ರೆಮಿಡಿನ ತಯಾರಿಸ್ಕೊಳ್ಳೋದಕ್ಕೆ ನಮಗ್ ಮೊದಲನೇದಾಗಿ ಬೇಕಾಗಿರೋದು ಮೆಂತ್ಯ ಕಾಳಿನ ಪೌಡರ್. ಆ ಪೌಡರ್ ಅನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದಾದ್ರೆ, ನಿಮಗ್ ಬೇಕಾದಷ್ಟು ಮೆಂತ್ಯ ಕಾಳನ್ನ ಒಂದು ಡ್ರೈ ಆಗಿರುವಂತಹ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಪೌಡರ್ ಮಾಡ್ಕೊಂಡು ತೆಗೆದುಕೊಳ್ಳಿ. ಮೆಂತ್ಯ ಕಾಳಿನ ಪೌಡರ್ ಅನ್ನ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕ್ಬಿಟ್ಟು ಟೈಟ್ ಆಗಿ ಮುಚ್ಚಳ ಹಾಕಿ ಇಟ್ಕೊಳ್ಳೋದಾದ್ರೆ ಹಾಳಾಗದೆ ಇರುತ್ತೆ, ನಿಮ್ಗೆ ಬೇಕಾದಾಗ ತೆಗೆದು ಉಪಯೋಗಿಸ್ಬೋದು. ಈ ಮೆಂತ್ಯ ಕಾಳಿನ ಪೌಡರ್ ಅನ್ನ ನಿಮ್ ಫೇಸ್ಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳೋದಾದ್ರೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ತೆಗೆದುಕೊಂಡು ಒಂದ್ ಸಣ್ಣ ಬೌಲ್ಗೆ ಹಾಕೊಳ್ಳಿ. ನಂತರ ಅದಕ್ಕೆ ಮೊಸರನ್ನ ಹಾಕೊಳ್ಳಿ, ಗಟ್ಟಿ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಪೇಸ್ಟಿನ ರೀತಿ ಆಗುತ್ತೆ ಫ್ರೆಂಡ್ಸ್ ಅಲ್ಲಿವರೆಗೂ. ಇದನ್ನ ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಫೇಸ್ ಪ್ಯಾಕ್ ಅನ್ನೋದು ರೆಡಿ ಆಗುತ್ತೆ. ಇದನ್ನ ನಾವೀಗ ಯಾವ ರೀತಿ ಬಳಸೋದು ಅನ್ನೋದಾದ್ರೆ, ಈ ಒಂದು ಫೇಸ್ ಪ್ಯಾಕ್ ಅನ್ನ ನಾವು ಮುಖಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾರ್ಮಲ್ ನೀರಲ್ಲಿ ಮುಖನ ಚೆನ್ನಾಗಿ ತೊಳೆದುಕೊಂಡ್ಬಿಟ್ಟು ನಂತರ ಒಂದು ಒಣ ಬಟ್ಟೆಯಲ್ಲಿ ಕ್ಲೀನ್ ಆಗಿ ಒರೆಸ್ಕೊಳ್ಬೇಕು. ಅದಾದ ನಂತರ ಮಾತ್ರನೇ ಈ ಒಂದು ಪ್ಯಾಕ್ ಅನ್ನ ಫೇಸ್ಗೆ ಅಪ್ಲೈ ಮಾಡ್ಬೇಕಾಗಿರೋದು. ಥಿಕ್ ಆಗಿನೇ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡ್ಬಿಟ್ಟು 20 ನಿಮಿಷ ಇದನ್ನ ಒಣಗೋದಕ್ಕೆ ಬಿಡಬೇಕು, ಅಂದ್ರೆ ಡ್ರೈ ಆಗೋದಕ್ಕೆ ಬಿಡಬೇಕು. 20 ನಿಮಿಷದ ನಂತರ ನಾರ್ಮಲ್ ವಾಟರ್ ಅನ್ನ ಬಳಸ್ಬಿಟ್ಟು ಕ್ಲೀನ್ ಆಗಿ ಫೇಸ್ ಅನ್ನ ವಾಶ್ ಮಾಡ್ಕೊಳ್ಳಿ. ಸೋಪು ಅಥವಾ ಫೇಸ್ ವಾಶ್ ಅನ್ನ ಬಳಸಬಾರ್ದು, ಬರೀ ತಣ್ಣೀರನ್ನ ಮಾತ್ರ ಬಳಸ್ಬಿಟ್ಟು ಫೇಸ್ ಅನ್ನ ವಾಶ್ ಮಾಡ್ಕೊಳ್ಳಿ ಸಾಕು. ನಿಮ್ಗೆ ಆಗಿಂದಾಗ್ಲೇ ರಿಸಲ್ಟ್ ಯಾವ ರೀತಿ ಇದೆ ಅಂತೇಳಿ ಗೊತ್ತಾಗ್ಬಿಡುತ್ತೆ. ಹಾಗಾದ್ರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹೇಳಿದಾಗೆ ನೀವು ಸಹ ಟ್ರೈ ಮಾಡಿ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.